ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ಬಂಧುಗಳೇ ಈ ದಿನ ಗುರುವಾರ ನವಮಿ ತಿಥಿ ರಾಮನವಮಿ ಇರುತ್ತೆ ಇವತ್ತ ಪುನರೋಸು ನಕ್ಷತ್ರ ಅತಿಯೋಗ ಬಾಲಕರಣ ಅಂತ ಶ್ರೀರಾಮಚಂದ್ರನ ನಕ್ಷತ್ರ ಯಾವುದು ಅಂದರೆ ಪುನರ್ವೋಸು ನಕ್ಷತ್ರ ಬಹಳ ಪ್ರಶಸ್ತವಾಗಿರುವಂತಹ ನಕ್ಷತ್ರ ಪ್ರತಿ ಗುರುವಾರ ಗುರುವಾರ ಪುನರ್ವಸೋ ನಕ್ಷತ್ರ ಮತ್ತು ಪುಷ್ಯ ನಕ್ಷತ್ರಗಳು ಬಂದಾಗ ಚಿನ್ನದ ಖರೀದಿಗಳನ್ನು ಮಾಡಬೇಕು ಆವಾಗ ನಮಗೆ ಅದು ಬಹಳವಾದಂತಹ ಅನುಕೂಲವನ್ನು ಮಾಡಿಕೊಳ್ಳುತ್ತೆ ನಮ್ಮ ಮನೆಯಲ್ಲಿ ಅದು ವೃದ್ಧಿಯನ್ನು ಮಾಡುತ್ತೆ ಮತ್ತು ಯಾವುದೇ ನಷ್ಟಗಳನ್ನು ಮಾಡಲಿಕ್ಕೂ ಅನು ಅವಶ್ಯಕತೆಗಳು ಅಲ್ಲಿ ಅವಕಾಶಗಳಿರೋದಿಲ್ಲ ಮತ್ತು ನವಮಿ ತಿಥಿ ಶುಭ ಕಾರ್ಯಗಳಿಗೆ ಪ್ರಶಸ್ತವಾಗಿರುವಂಥದ್ದು ಈ ದಿನ ವ್ಯವಹಾರವನ್ನು ಮಾಡಿಕೊಳ್ಳೋದಿಕ್ಕೆ ನಿಶ್ಚಿತಾರ್ಥಗಳು ಮದುವೆ ಮಾತುಕತೆಗಳು ಪಾಯಾಪೂಜೆಗಳು ಮತ್ತು ಪ ಮನೆ ಕಟ್ಟುವಕ್ಕೆ ಮಾತನಾಡುವಂತಹ ವ್ಯವಹಾರಗಳು ಇದೆಲ್ಲವನ್ನು ಇದನ್ನು ಮಾಡ್ಬೋದು ಬಹಳ ಪ್ರಶಸ್ತವಾಗಿರುತ್ತೆ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ವಿಶೇಷವಾಗಿ ಈ ದಿನದ ರಾಶಿ ಭವಿಷ್ಯ ಯಾವ ರೀತಿಯಲ್ಲಿ ಇದನ್ನು ನೋಡುವಂತಹ ಸಮಯ ರಾಶಿವರಿಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಘ್ನಗಳಾಗುವಂತಹ ಸನ್ನಿವೇಶಗಳು ಸ್ಥಳ ಬದಲಾವಣೆಗಳಾಗುವಂತಹ ಸನ್ನಿವೇಶಗಳು ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿ ಸರ್ಕಾರಿ ಕೆಲಸಗಳಿದ್ದರೆ ಸ್ವಲ್ಪ ವಿಳಂಬ ಇಂತಹ ವಾತಾವರಣ ಇರುತ್ತೆ ಆದಷ್ಟು ಸಹ ನಿಮ್ಮ ವ್ಯವಹಾರಗಳಾಗಬೇಕಾದ್ರೆ ಜಾಗ್ರತೆಯನ್ನು ವಹಿಸಿ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ರಾಶಿವರಿಗೆ ಉದ್ಯೋಗದಲ್ಲಿ ಕಿರಿಕಿರಿಗಳಾಗುವಂಥ ಸನ್ನಿವೇಶಗಳು ವೃತ ತಿರುಗಾಟದ ವಾತಾವರಣ ಹಣಕಾಸಿನ ಸ್ವಲ್ಪ ಅಡಚಣೆಗಳಾಗುವಂಥ ಸನ್ನಿವೇಶಗಳಿರುತ್ತೆ ಜಾಗೃತೆಯನ್ನು ವಹಿಸಿ ಮತ್ತು ಸ್ವಲ್ಪ ಲಕ್ಷ್ಮೀನಾರಾಯಣ ಸ್ವಾಮಿ ಹೋಗಿ ಬನ್ನಿ ಲಕ್ಷ್ಮೀ ಪ್ರಾರ್ಥನೆ ಮಾಡಿಕೊಳ್ಳಿ ಮಿಥುನ್ ರಾಶಿಯವರಿಗೆ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಒಂದು ಒಳ್ಳೆಯ ಗೌರವ ಸಿಗುವಂತಹ ದಿನವಾಗಿರುತ್ತೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುವಂತಹ ದಿನವಾಗಿರುತ್ತೆ ಬಂಧು ಮಿತ್ರರ ಸಹಕಾರ ಸಹಯೋಗ ಬಹಳವಾಗಿ ಅನುಕೂಲವನ್ನು ಮಾಡುವಂತಹ ದಿನವಾಗಿರುತ್ತೆ ಸ್ವಲ್ಪ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ವರಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಇನ್ನು ಕರ್ಕಾಟಕ ರಾಶಿಯವರಿಗೆ ಕೆಲಸದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳು ಮನಸ್ತಾಪಗಳು ವ್ಯವಹಾರದಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು ಹಣಕಾಸಿನ ಸ್ವಲ್ಪ ತೊಂದರೆಗಳಾಗುವಂಥದ್ದು ಕುಟುಂಬದಲ್ಲೂ ಸ್ವಲ್ಪ ಕಲಹ ದಾಯಾದಿ ಕಲಹ ಇಂತಹ ವಾತಾವರಣಗಳಿರುತ್ತೆ ಈ ದಿನ ರಾವನವೂ ಬೇರೆ ಇರುತ್ತೆ ಎಚ್ಚರಿಕೆಯನ್ನು ವಹಿಸಿ ರಾಮನ ಪ್ರಾರ್ಥನೆ ಮಾಡ್ಕೊಳ್ಳಿ ಬೇರೆ ಬೇರೆ ವಿಚಾರಗಳಿಗೆ ನೀವು ಅದಕ್ಕೆ ತಲೆಯನ್ನೇ ಹಾಕೋಕೆ ಹೋಗಬಾರ್ದು ಇಲ್ಲಾಂದರೆ ನಾವು ಮಾಡದಲ್ಲಿರುವಂಥ ತಪ್ಪುಗಳಿಗೆ ನಾವು ಹೊಡೆಗಾರರಾಗಬೇಕಾಗತ್ತೆ ಜಾಗ್ರತೆಯನ್ನು ವಹಿಸಿ ಅಂತ ಹೇಳ್ತಾ ಅನಂತರದಲ್ಲಿ ಸಿಂಹರಾಶಿವರಿಗೆ ಕೆಲಸದಲ್ಲಿ ಸ್ವಲ್ಪ ವಿಘ್ನಗಳಾಗುವಂಥ ಸನ್ನಿವೇಶಗಳು ಮಿತ್ರರಿಂದ ಸ್ವಲ್ಪ ದ್ರೋಹವಾಗುವಂಥ ಸನ್ನಿವೇಶಗಳು ಆರೋಗ್ಯದಲ್ಲಿ ಹಣಕಾಸಿನ ವಿಚಾರದಲ್ಲಿ ಬಹಳ ಅನುಕೂಲವಾಗಿರುತ್ತೆ ಅದು ಬಿಟ್ಟೆ ಸ್ವಲ್ಪ ಕೆಲಸದಲ್ಲಿ ವಿಘ್ನ ಸ್ವಲ್ಪ ಮಿತ್ರದ್ರೋಹಗಳಾಗುವಂಥ ಸನ್ನಿವೇಶಗಳು ಇದರ ಬಗ್ಗೆ ಜಾಗ್ರತೆಯನ್ನು ವಹಿಸಿ ಅದು ಬಿಟ್ಟರೆ ಮಿಕ್ಕಿದಲ್ಲೂ ಚೆನ್ನಾಗಿರುತ್ತೆ ಸ್ವಲ್ಪ ನಿಮಗೆ ಹತ್ತಿರದಲ್ಲೆಲ್ಲಾದರೂ ನವಗ್ರಹ ದೇವಸ್ಥಾನಗಳಿದ್ರೆ ಸೂರ್ಯನಿಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಇನ್ನೂ ಅನುಕೂಲವನ್ನು ಮಾಡಿಕೊಡುತ್ತೆ ಸಿಂಹರಾಶಿಯವರಿಗೆ ಗೌರವ ಪ್ರಾಪ್ತಿಯಾಗುವಂಥದ್ದು ತೀರ್ಥಯಾತ್ರೆಗೆ ಆಸಕ್ತಿ ಆಗುವಂಥದ್ದು ವ್ಯಾಪಾರ ವ್ಯವಹಾರದಲ್ಲಿ ಅನುಕೂಲಗಳಾಗುವಂಥದ್ದು ಉತ್ತಮವಾದಂತಹ ಆರೋಗ್ಯದ ಪ್ರಾಪ್ತಿಯಾಗುವಂಥ ದಿನವಾಗಿರುತ್ತೆ ಸ್ವಲ್ಪ ತೀರ್ಥಯಾತ್ರೆಗೆ ಅಂದಾಗ ಮನೆ ದೇವ್ರಿಗೆ ಹೋಗೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ತುಂಬ ಅನುಕೂಲವನ್ನು ಮಾಡಿಕೊಡುತ್ತೆ ಮನದೇವರು ಕುಲದೇವರು ಇಷ್ಟ ದೇವರುಗಳ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ ಅದೇ ರೀತಿಯಾಗಿ ತುಲಾರಾಶಿಯವರಿಗೆ ಆರೋಗ್ಯದಲ್ಲಿ ಅನುಕೂಲ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ವ್ಯವಹಾರದಲ್ಲಿ ಲಾಭ ಮಂಗಳ ಕಾರ್ಯಗಳು ನಡೆಯುವಿಕೆ ಇಂತಹ ವಾತಾವರಣಗಳಿರುತ್ತೆ ತುಂಬ ಪ್ರಶಸ್ತವಾಗಿರುವಂತಹ ವಾತಾವರಣ ಇರುತ್ತೆ ದೊಡ್ಡ ಏನೋ ದೊಡ್ಡ ಮಟ್ಟದ ಆಗುವಂಥ ಸನ್ನಿವೇಶಗಳಿಲ್ಲ ರಾಮನ ಪ್ರಾರ್ಥನೆ ಮಾಡಿಕೊಳ್ಳಿ ಇನ್ನೂ ಕೆಲಸ ಕಾರ್ಯಗಳಲ್ಲಿ ಅನುಕೂಲವಾಗುತ್ತೆ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ವ್ಯಾಪಾರದಲ್ಲಿ ನಷ್ಟ ಆರೋಗ್ಯದಲ್ಲಿ ವ್ಯತ್ಯಾಸ ಋತ ತಿರುಗಾಟ ಮನಸ್ಸಿಗೆ ಸ್ವಲ್ಪ ಚಿಂತೆಯ ವಾತಾವರಣ ಇರುತ್ತೆ ಜಾಗ್ರತೆಯನ್ನು ವಹಿಸಿ ಇವತ್ತ ರಾಮನ ಪ್ರಾರ್ಥನೆ ಮಾಡಿಕೊಂಡ್ರೆ ಸಾಕು ಬೇರೆ ಯಾವ ಅವಶ್ಯಕತೆಗಳು ಇರೋದಿಲ್ಲ ಹೋಗಿ ಪ್ರಸಾದವನ್ನು ಸ್ವೀಕರಿಸ್ಕೊಂಡು ನಿಮಗೆ ಕೈಲಾದಂಥ ಒಂದು ಸಣ್ಣ ಪುಟ್ಟ ಸೇವೆ ಮಾಡಿಬಿಟ್ಟು ಬನ್ನಿ ಅದೇ ರೀತಿಯಾಗಿ ಧನುಸು ರಾಶಿಯವರಿಗೆ ಆರೋಗ್ಯದಲ್ಲಿ ಅನುಕೂಲ ಕೆಲಸದಲ್ಲಿ ಪ್ರಗತಿ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಕುಟುಂಬದಲ್ಲಿ ಒಂದು ಸೌಖ್ಯದ ವಾತಾವರಣ ಸಿಗುವಂಥ ಸನ್ನಿವೇಶಗಳಿರುತ್ತೆ ತುಂಬ ಚೆನ್ನಾಗಿದೆ ರಾಮರ ದೇವಸ್ಥಾನಕ್ಕೆ ಹೋಗಿ ಸಾಧ್ಯವಾದಷ್ಟೇ ಸ್ವಲ್ಪ ಒಂದು ಸ್ವಲ್ಪ ಮೊಸರು ಮಜ್ಜಿಗೆ ಈ ಥರದನ್ನು ದಾನ ಕೊಡಿ ಇನ್ನೂ ಅನುಕೂಲವನ್ನು ಮಾಡಿಕೊಡುತ್ತೆ ಮಕರ ರಾಶಿಯವರಿಗೆ ವ್ಯಾಪಾರದಲ್ಲಿ ಸ್ವಲ್ಪ ನಷ್ಟ ಅತಿಯಾದಂತಹ ತಿರುಗಾಟ ಸ್ವಲ್ಪ ಕೋಪದ ವಾತಾವರಣ ಬಂಧು ಮಿತ್ರ ಸ್ವಲ್ಪ ವಿರೋಧ ಕೆಲಸಗಳಲ್ಲಿ ಸ್ವಲ್ಪ ಅಡೆತಡೆಗಳಾಗುವಂಥ ಸನ್ನಿವೇಶಗಳಿರುತ್ತೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಮಕರ ರಾಶಿಯವರು ಆದಷ್ಟು ಸಹ ಶಿಮಾತ್ಮ ದೇವಸ್ಥಾನಕ್ಕೆ ಹೋಗೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಕುಂಭರಾಶಿಯವರಿಗೆ ಸರ್ಕಾರಿ ಕೆಲಸದಲ್ಲಿ ಸ್ವಲ್ಪ ವಿಘ್ನಗಳಾಗುವಂಥದ್ದು ಅಧಿಕಾರಿಗಳಿಂದ ಸ್ವಲ್ಪ ಕಿರಿಕಿರಿ ಉಂಟು ಮಾಡ್ತದೆ ಸ್ವಲ್ಪ ಕಿರುಕುಳ ಕೊಡುವಂಥವರು ಇದನ್ನು ಪ್ರಾಪ್ತಿಯಾಗಬಹುದು ಬಂಧು ಮಿತ್ರರ ವಿರೋಧ ಸ್ವಲ್ಪ ಋತ ತಿರುಗಾಟವಾಗುವಂಥ ಸನ್ನಿವೇಶಗಳಿರುತ್ತೆ ಜಾಗ್ರತೆಯನ್ನು ವಹಿಸಿ ಮತ್ತು ರಾಶಿಯವರಿಗೆ ಈ ದಿನ ಆರೋಗ್ಯದಲ್ಲಿ ಅನುಕೂಲ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಕುಟುಂಬ ಸೌಖ್ಯ ಹಣಕಾಸಿನ ದೊಡ್ಡ ಮಟ್ಟದ ಅನುಕೂಲಗಳಾಗುವಂಥ ಸನ್ನಿವೇಶಗಳಿರುತ್ತೆ ರಾಯರ ಪ್ರಾರ್ಥನೆ ಮಾಡ್ಕೊಳ್ಳಿ ಇನ್ನೂ ಅನುಕೂಲವನ್ನು ಮಾಡುವಂಥ ದಿನವಾಗಲಿ ಅಂತ ಕೇಳ್ಕೊಳ್ತಾ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತೃತ್ಯಲಿ ರಾಮನಾಮ ವರಾರನೇ ರಾಮಾಯ ರಾಮಭದ್ರಾ ರಾಮಚಂದ್ರ ವೇದಸೆ ರಘುನಾಥನಾಥಾಯ ಸೀತಾಯತ್ ನಮಃ ಅಂತ ರಾಮರ ದರ್ಶನವನ್ನು ಮಾಡೋಣ ಅಂತ ಹೇಳ್ತಾ ಈ ದಿನದ ಆ ಜ್ಯೋತಿಷ್ಯದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತಿದ್ದೇವೆ ಸರ್ವೇ ಜನ ಸಮಸ್ತಾ ಲೋಕಾಸಮಸ್ತ ಸುಖಿನೋಬವಂತು